ಇಲ್ಲಿ 6 ಆಲೂಗಡ್ಡೆ, 1 ನೀರುಳ್ಳಿ ಹಾಗೆ ಸ್ವಲ್ಪ ಬಟಾಣಿಯನ್ನು ತಕೊಂಡಿದ್ದೇನೆ. ಒಣಮೆಣಸು, ಜೀರಿಗೆ, ಸ್ವಲ್ಪ ಹಿಂಗು, ಕೊತ್ತಂಬರಿ ಬೀಜ, 1 ನೀರುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಹಳದಿ ಹುಡಿ, 1 ಸ್ಪೂನಷ್ಟು ಉದ್ದಿನ ಬೇಳೆ, ಸ್ವಲ್ಪ ಮೆಂತ್ಯ ಕಾಳು ಹಾಗೆ ಸ್ವಲ್ಪ ಚಕ್ಕೆಯನ್ನು ಇಟ್ಕೊಂಡಿದ್ದೇನೆ. ಸ್ವಲ್ಪ ಕಾಯಿ ತುರಿ ಹಾಗೆ ಹುಣಸೆ ಹಣ್ಣನ್ನು ತಗೊಳ್ಳಿ. ಈ ಎಲ್ಲ ಸಾಮಗ್ರಿಗಳನ್ನು ಈಗ ಹುರ್ಕೊಳ್ಳೋಣ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಬಿಸಿ ಮಾಡಿಕೊಳ್ಳಿ. ಹಾಗೆ ಈ ಎಲ್ಲ ಸಾಮಾನನ್ನು ಹಾಕ್ಕೊಂಡು ಲೈಟಾಗಿ ಹುರ್ಕೊಳ್ಳಿ. ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಬಿಸಿ ಮಾಡಿಕೊಳ್ಳೋಣ. ಹಾಗೆ ಒಗ್ಗರಣೆ ಕೊಡಬೇಕು. ಇದಕ್ಕೆ ಈಗ ಬಟಾಣಿಯನ್ನು ಆ್ಯಡ್ ಮಾಡಿಕೊಳ್ಳಿ. ಹಾಗೆ ಕಟ್ ಮಾಡಿಟ್ಟಂತಹ ಆಲೂಗಡ್ಡೆಯನ್ನು ನಾನು ಹಾಕ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕ್ಕೊಂಡು ಸರಿಯಾಗಿ ಬೇಯಿಸಬೇಕು. ಇದು ಅರ್ಧದಷ್ಟು ಬೆಂದರೆ ಸಾಕಾಗತ್ತೆ. ಅಷ್ಟರವರೆಗೆ ನಾವು ಹುರಿದಿಟ್ಟಂತಹ ಸಾಮಗ್ರಿಯನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಗ್ರೈಂಡ್ ಆಗಿದೆ ನೋಡಿ, ಈಗ ಅರ್ಧದಷ್ಟು ಬೆಂದಿದೆ. ಈಗ ನಾವು ಕಡೆದಿಟ್ಟಂತಹ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಬೇಕಾದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಳ್ಳಿ. ಇದು 10 ನಿಮಿಷದವರೆಗೆ ಸರಿಯಾಗಿ ಬೇಯಬೇಕು. ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ. ಈಗ ಬೆಂದಿದೆ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಳ್ಳಿ. ಹಾಗೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿಕೊಳ್ಳಿ.